ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವರ್ತದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಏನಪ್ಪ ಅಂದರೆ ಹೊಸ ಅಧಿಸೂಚನೆ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ ಸೊ ನಡ್ರಿ ಅಧಿಸೂಚನೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದಿದೆ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಗ್ರೂಪ್ ಎ ಹುದ್ದೆಗಳಿಗೆ ಏನು ಮಾಡಿದ್ದಾರೆ ಅಂದರೆ ನೇಮಕಾತಿಯನ್ನು ಕರೆದಿದ್ದಾರೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿನ ಪಶು ವೈದ್ಯಾಧಿಕಾರಿಗಳು ಒಟ್ಟು ಎಷ್ಟು ಹುದ್ದೆಗಳಿದ್ದಾವಂದರೆ ಮುನ್ನೂರ ನಲವತ್ತೆರಡು ಪ್ಲಸ್ ಐವತ್ತೆಂಟು ಒಟ್ಟು ನಾಲ್ಕುನೂರು ಹುದ್ದೆಗಳಿಗೆ ಏನು ಮಾಡಿದ್ರು ಅಂದ್ರೆ ಕಾಲ್ ಫಾರ್ಮ್ ಮಾಡಿದ್ದಾರೆ ಹಾಗಾದ್ರೆ ಅರ್ಜಿಯನ್ನು ಯಾವಾಗಿಂದ ಸಲ್ಲಿಸ್ಬೋದಪ್ಪ ಅಂದ್ರೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೆಲವೊಂದಿಷ್ಟು ಸೂಚನೆಗಳಿದೆ ಅವನು ಸಹ ನೋಡ್ಕೋರಿ ಜೊತೆಗೆ ನೋಡ್ರಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವ ಥರನಾಗಿದೆ ಅಂದ್ರೆ ಈಗ ಪಿ ಎಸ್ ಸಿ ಅವರು ಅಂದರೆ ಮಾಡಿದ್ರ ಅಂದ್ರೆ ಆರ್ ಮಾಡಿದ್ದಾರೆ ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ ಯಾರೇ ಅಭ್ಯರ್ಥಿಗಳಿರಲಿ ಫಸ್ಟ್ ನೀವು ಇಲಾಖೆ ವೆಬ್ಸೈಟಿಗೆ ಹೋಗಿ ಏನು ಮಾಡಬೇಕಪ್ಪ ಅಂದ್ರೆ ಒನ್ ಟೈಮ್ ರೆಜಿಸ್ಟರ್ ಅಥವಾ ನಾವು ಏನು ಅನ್ಬೋದು ಅಂದರೆ ಒಂದು ಬಾರಿ ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ ಅಲ್ಲಿ ನಿಮ್ಮ ಹೆಸರು ವಿಳಾಸ ಜೊತೆಗೆ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಮಾಸ್ ಕಾರ್ಡ್ಗಳನ್ನ ಅಪ್ಲೋಡ್ ಮಾಡಿ ಒನ್ ಟೈಮ್ ನೀವು ಏನು ಮಾಡಬೇಕಂದ್ರೆ ಪ್ರೊಫೈಲ್ ಕ್ರಿಯೇಷನ್ಸನ್ನು ಮಾಡಬೇಕು ಅದಕ್ಕೆ ನಿಮ್ಮ ಫೋಟೋಸ್ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಸಹಿಯನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನೋಡಿ ಒನ್ ಟೈಮ್ ನೀವು ರೆಜಿಸ್ಟ್ರೇಷನ್ ಮಾಡಿದ ಮೇಲೆ ನೆಕ್ಸ್ಟ್ ಅಪ್ಲಿಕೇಶನ್ಸ್ ಏನು ಬರುತ್ತಲ್ಲ ಅಲ್ಲಿ ನೀವು ಜಸ್ಟ್ ಲಾಗಿನ್ ಐ ಡಿ ಪಾಸ್ವರ್ಡ್ ಹಾಕಿ ಏನು ಮಾಡ್ಬೋದು ಅಂದರೆ ಅಪ್ಲೈಯನ್ನು ಮಾಡಬಹುದು ಮುಂಚೆ ಏನಾಗ್ತಿತ್ತು ಅಂದರೆ ಯಾವುದೇ ಒಂದು ಹುದ್ದೆಯನ್ನು ಕರೆದ್ರೂ ಕೂಡ ಪ್ರತಿ ಸರಿ ನೀವು ಏನು ಮಾಡಬೇಕಾಗಿತ್ತು ಅಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗಿತ್ತು ಆದರೆ ಈಗ ಕೆ ಪಿ ಎಸ್ ಸಿ ಅವರು ಏನು ಮಾಡಿದ್ರು ಅಂದರೆ ಓ ಟಿ ಆರ್ ಸಿಸ್ಟಮ್ ತಗೊಂಡ್ಬಂದಿದ್ದಾರೆ ಇಲ್ಲಿ ಒಂದು ಸರಿ ನೀವೇನಾದರೂ ಅರ್ಜಿಗಳನ್ನು ಅಥವಾ ನಿಮ್ಮ ದಾಖಲಾತಿಗಳನ್ನು ಸಲ್ಲಿಸಿದ್ರೆ ಸಾಕು ಅಲ್ಲಿ ಏನಪ್ಪ ಅಂದರೆ ಅರ್ಜಿ ದಾಖಲಾತಿಗಳು ಅಲ್ಲೇ ಇರುತ್ತೆ ನೆಕ್ಸ್ಟ್ ನಿಮ್ಗೆ ಯಾವುದೇ ಅಪ್ಲಿಕೇಶನ್ಸ್ ಕರೆದ್ರೂ ಜಸ್ಟ್ ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ಪ್ರತಿ ಬಾರಿನೂ ಕೂಡ ನೀವು ಅರ್ಜಿಗಳನ್ನು ಹಾಕಬೇಕಾದ್ರೆ ದಾಖಲಾತಿಗಳನ್ನು ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಸೊ ಹಾಗಾಗಿ ನೋಡ್ರಿ ಒನ್ ಟೈಮ್ ರಿಜಿಸ್ಟ್ರೇಷನ್ಸ್ನ ನೀವು ಈ ಒಂದು ಪ್ರಾಧಿಕಾರದ ವೆಬ್ಸೈಟಿಗೆ ಹೋಗಿ ಕ್ರಿಯೇಟನ್ನು ಪ್ರೊಫೈಲ್ ಕ್ರಿಯೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ ಸೊ ಹಂತಗಳನ್ನು ಕೂಡ ಕೊಟ್ಟಿದ್ದಾರೆ ಅವನ ಸರಿ ನೀವು ನೋಡ್ಕೊಂಬಿಡ್ರಿ ಸೊ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ನೀವು ಏನಪ್ಪ ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ಸನ್ನು ಮಾಡ್ಕೊರಿ ಇದಾದ ಮೇಲೆ ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟಿರುತ್ತೆ ಅಂದ್ರೆ ನೋಡಿರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕರಿಗೆ ಏನಿರುತ್ತೆ ಅಂದ್ರೆ ಐವತ್ತು ರೂಪಾಯಿ ಇರುತ್ತೆ ಜೊತೆಗೆ ನೋಡ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ಏನು ಮಾಡಿದ್ರು ಅಂದ್ರೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ನಿಗದಿಪಡಿಸಿದ ಶುಲ್ಕವನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಸಹ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗವು ನಡೆಸುವ ಇತರೆ ಪರೀಕ್ಷೆ ಅಥವಾ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ ಶುಲ್ಕ ಪಾವತಿಸದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂದ್ರೆ ಇನ್ ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನ್ ಫೀಸ್ ಅನ್ನು ತುಂಬಲಿಲ್ಲ ಅಂದ್ರೆ ಆ ಇಲ್ಲಿ ತಿರಸ್ಕಾರ ಮಾಡ್ತಾರೆ ಅಭ್ಯರ್ಥಿಗಳು ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಹೆಸರು ಜನ್ಮ ದಿನಾಂಕ ವಿಳಾಸ ಬದಲಾವಣೆ ಮೀಸಲಾತಿ ವಿದ್ಯಾರ್ಹತೆ ಮುಂತಾದ ವಿವರಗಳನ್ನು ತಿದ್ದುಪಡಿ ಮಾಡುವಂತೆ ಸಲ್ಲಿಸುವ ಮಣಿಗಳು ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂದ್ರೆ ಒಮ್ಮೆ ಅರ್ಜಿ ಸಲ್ಲಿಸಿದ್ರಂದರೆ ಅದೇ ಫೈನಲ್ ಇರುತ್ತೆ ಯಾವುದೇ ತರನಾಗಿ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋಕೆ ಅಥವಾ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಆದರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಈಗಾಗಲೇ ಸಲ್ಲಿಸಿರುವ ಅರ್ಜಿಯನ್ನು ಸ್ವಯಂ ಡಿಲೀಟ್ ಮಾಡಿ ಹೊಸದಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಮಾಡಿಫಿಕೇಷನ್ ಮಾಡೋ ಬದಲಾಗಿ ಇನ್ನೂ ನಿಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದ್ದರೆ ಈಗ ಸಲ್ಲಿಸಿರುವ ಅರ್ಜಿಯನ್ನು ನೀವೇನು ಮಾಡಬೇಕಂದ್ರೆ ಡಿಲೀಟ್ ಮಾಡ್ಕೋಬೇಕು ಮತ್ತು ಹೊಸದಾಗಿ ಅಪ್ಲಿಕೇಶನ್ಸನ್ನು ಹಾಕಬೇಕಾಗತ್ತೆ ಜೊತೆಗೆ ನೋಡ್ರಿ ಡಿಲೀಟ್ ಮಾಡಿದ ಅರ್ಜಿಗೆ ಕಟ್ಟಿರುವ ಶುಲ್ಕವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಇತರೆ ಯಾವುದೇ ಹುದ್ದೆಗೆ ಸರಿ ದೂಗಿಸಲಾಗುವುದಿಲ್ಲ ಅಂದ್ರೆ ಒಂದ್ಸರಿ ನೀವು ಅರ್ಜಿಯನ್ನು ಡಿಲೀಟ್ ಮಾಡಿದ್ರೆ ಅಲ್ಲಿ ಕಟ್ಟಿದಂತ ಅಪ್ಲಿಕೇಶನ್ ಶುಲ್ಕನೂ ಹೋಗುತ್ತೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಮತ್ತೆ ಮಾಡಬೇಕಾಗತ್ತೆ ಅಂದರೆ ಅರ್ಜಿ ಶುಲ್ಕವನ್ನ ಕಟ್ಟಬೇಕಾಗತ್ತೆ ಸೊ ಆಯ್ಕೆ ವಿಧಾನವನ್ನ ನೋಡಿದ್ರೆ ಇಲ್ಲಿ ನಿಮಗೆ ಫಸ್ಟ್ ಏನಿರುತ್ತೆ ಅಂದ್ರೆ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ ಅದಾದ ಮೇಲೆ ನಿರ್ದಿಷ್ಟ ಪರೀಕ್ಷೆ ಮತ್ತೆ ಸಾಮಾನ್ಯ ಪತ್ರಿಕೆ ಪರೀಕ್ಷೆಗಳಿರುತ್ತೆ ಸೊಡ್ರಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಸದರಿ ಹುದ್ದೆಗಳಿಗೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಉಪನಿಯಮ ಏಳರಲ್ಲಿ ನಿರ್ದಿಷ್ಟಪಡಿಸಲಾದಂತೆ ಯಾರೇ ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯದೆ ಹೊರತು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ ಈ ಪರೀಕ್ಷೆಯು ಗರಿಷ್ಠ ನೂರ ಐವತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಒಳಗೊಂಡಿದ್ದು ಅಭ್ಯರ್ಥಿಯು ಈ ಪತ್ರಿಕೆಯಲ್ಲಿ ಅರ್ಹತೆ ಹೊಂದಲು ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಬೇಕು ಈ ಪ್ರಶ್ನೆ ಪತ್ರಿಕೆಯನ್ನು ಎಸ್ ಎಸ್ ಎಲ್ ಸಿ ಹಂತದಲ್ಲಿನ ಪ್ರಥಮ ಭಾಷೆ ಕನ್ನಡವನ್ನು ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಲಾಗುವುದು ಸೊಡ್ರಿ ಫಸ್ಟ್ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರೀಬೇಕಾಗತ್ತೆ ಯಾರೇ ಅಭ್ಯರ್ಥಿಗಳಾಗಿರಲಿ ನೀವು ಕನ್ನಡ ಮೀಡಿಯಂ ಆದರೂ ಓದ್ರಿ ಇಂಗ್ಲೀಷ್ ಮೀಡಿಯಂ ಆದರೂ ಓದ್ರಿ ಆದರೆ ನೀವು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆನ ಬರೀಬೇಕಾಗತ್ತೆ ಸೊಡ್ರಿ ಈ ಪರೀಕ್ಷೆಗೆ ನೀವು ಆಯ್ಕೆ ಆಗದೆ ಯಾವುದೇ ತರನಾಗಿ ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ನೂರ ಐವತ್ತು ಅಂಕಗಳಿರುತ್ತೆ ಕನಿಷ್ಠ ನೀವೇನು ಮಾಡ್ಬೇಕಂದ್ರೆ ಐವತ್ತು ಅಂಕಗಳನ್ನ ಬಡಿಬೇಕು ಈ ಪ್ರಶ್ನೆ ಪತ್ರಿಕೆನ ಎಸ್ ಸಿ ಹಂತದಲ್ಲಿ ನಮ್ದೇನು ಪ್ರಥಮ ಭಾಷೆ ಕನ್ನಡ ಇರುತ್ತಲ್ಲ ಅದನ್ನ ಮಾನದಂಡವನ್ನಾಗಿಟ್ಟುಕೊಂಡು ಸಿದ್ಧಪಡಿಸಿರ್ತಾರೆ ಸೊ ವಿಶೇಷ ಸೂಚನೆ ನೋಡ್ರಿ ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಕರ್ನಾಟಕ ನಾಗರಿಕ ಸೇವಾ ಎರಡ್ ಸಾವಿರದ ಇಪ್ಪತ್ತೊಂದರ ಅನ್ವಯ ಈಗಾಗಲೇ ಕರ್ನಾಟಕ ಲೋಕಸೇವಾ ಆಯೋಗವು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮತ್ತು ಆ ನಂತರದಲ್ಲಿ ನಡೆಸಿರುವ ಕನ್ನಡ ಭಾಷೆ ಪರೀಕ್ಷೆಗಳಿಗೆ ಹಾಜರಾಗಿ ಉತ್ತೀರ್ಣರಾಗಿದ್ದಲ್ಲಿ ಅದರ ಫಲಿತಾಂಶವನ್ನು ಅಧಿಸೂಚನೆಯಲ್ಲಿನ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷೆಗೂ ಪರಿಗಣಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಆನ್ಲೈನ್ನಲ್ಲಿ ಅರ್ಜಿಯಲ್ಲಿನ ನಿಗದಿತ ಅಂಕಣದಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಕುರಿತಂತೆ ಕೇಳಿರುವ ಮಾಹಿತಿಯನ್ನು ತಪ್ಪದೆ ನಮೂದಿಸತಕ್ಕದ್ದು ಅಂದ್ರೆ ನೋಡ್ರಿ ಇನ್ ಕೇಸ್ ನೀವು ಏನಾದರೂ ಈಗಾಗಲೇ ಪರೀಕ್ಷೆಯನ್ನ ತೆಗೆದುಕೊಂಡಿದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಕೆಳಗಡೆ ಪರೀಕ್ಷೆನ ತೆಗೆದುಕೊಂಡಿದ್ರೆ ಎಸ್ಪೆಷಲಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತೆ ಅದರ ನಂತರದಲ್ಲಿ ಯಾವುದಾದ್ರೂ ಪರೀಕ್ಷೆಗಳನ್ನು ನೀವು ಬರೆದಿದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆದಿದ್ರೆ ಅದರಲ್ಲಿ ನೀವು ಉತ್ತೀರ್ಣರಾಗಿದ್ದರೆ ನಿಮಗೇನಪ್ಪ ಅಂದರೆ ಈ ಒಂದು ಎಕ್ಸಾಮನ್ನು ಅನ್ನ ಬರೆಯೋದಕ್ಕೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆನ ಬರೆಯೋದಕ್ಕೆ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಜೊತೆಗೆ ನೀವು ನೀವೇನ್ ಮಾಡಬೇಕಾಗತ್ತಂದ್ರೆ ಆ ಒಂದು ರಿಸಲ್ಟನ್ನು ಅನ್ನು ಮಾಡಬೇಕಂದ್ರೆ ಅರ್ಜಿ ಸಲ್ಲಿಸುವಾಗ ಅದನ್ನ ನಮೂದಿಸಬೇಕಾಗುತ್ತದೆ ಸದರಿ ಹುದ್ದೆಗಳನ್ನು ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರ ನಿಯಮ ಐದು ಡಿ ಪ್ರಕಾರ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳನ್ವಯ ಆಯ್ಕೆ ಮಾಡಲಾಗುವುದು ಸೊ ನೋಡ್ರಿ ಈ ಒಂದು ಆಯ್ಕೆ ಏನಿರುತ್ತೆ ಅಂದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಲ್ಲಿ ಏನು ಅಂಕಗಳನ್ನು ಗಳಿಸ್ತಿರಲ್ಲ ಆ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದ್ರೆ ಆಯ್ಕೆಯನ್ನು ಮಾಡ್ತಾ ಹೋಗ್ತಾರೆ ಸೊ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನ ನೋಡೋದಾದ್ರೆ ಸೊ ಇಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಸಾಮಾನ್ಯ ಪತ್ರಿಕೆ ಮತ್ತೆ ನಿರ್ದಿಷ್ಟ ಪತ್ರಿಕೆ ಎರಡು ಪತ್ರಿಕೆಗಳಿಗೂ ಮುನ್ನೂರು ಮುನ್ನೂರು ಅಂಕಗಳಿರುತ್ತೆ ಸಾಮಾನ್ಯ ಪತ್ರಿಕೆಗೆ ನಿಮಗೆ ಒಂದೂವರೆ ಗಂಟೆ ಕಾಲಾವಕಾಶ ಇದ್ದರೆ ಸ್ಪೆಸಿಫಿಕ್ ಪತ್ರಿಕೆಗೆ ನಿಮಗೆ ಎರಡು ಗಂಟೆಗಳ ಕಾಲಾವಕಾಶ ಇರುತ್ತೆ ಪರೀಕ್ಷೆಯು ತಲಾ ಮುನ್ನೂರು ಅಂಕಗಳ ಎರಡು ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಆಯ್ಕೆ ಮಾದರಿಯಲ್ಲಿ ಇರುತ್ತದೆ ಪ್ರತಿಯೊಂದು ಋಣಾತ್ಮಕ ಅಂಕದ ಸ್ವರೂಪವಾಗಿದ್ದು ಪ್ರತಿಯೊಂದು ತಪ್ಪಾದ ಉತ್ತರಕ್ಕೆ ಪ್ರಶ್ನೆಗಳಿಗೆ ಹಂಚಿಕೆ ಮಾಡಲಾದ ಅಂಕಗಳಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುವುದು ಸೊಡ್ರಿ ಎರಡು ಪೇಪರ್ ಇರುತ್ತೆ ಜನರಲ್ ಮತ್ತೆ ಸ್ಪೆಸಿಫಿಕ್ ಪೇಪರ್ ಎರಡಕ್ಕೂ ಕೂಡ ಏನಪ್ಪ ಅಂದ್ರೆ ಮುನ್ನೂರು ಮುನ್ನೂರು ಮಾರ್ಕ್ಸ್ ಗಳನ್ನ ಕೊಟ್ಟಿರ್ತಾರೆ ಸಾಮಾನ್ಯ ಪತ್ರಿಕೆಯಲ್ಲಿ ನಿಮಗೆ ತೊಂಬತ್ತು ನಿಮಿಷ ಅಥವಾ ಒಂದೂವರೆ ಗಂಟೆಗಳ ಕಾಲಾವಕಾಶ ಕೊಟ್ಟರೆ ನಿರ್ದಿಷ್ಟ ಪತ್ರಿಕೆಗಳಲ್ಲಿ ಎರಡು ಗಂಟೆಗಳ ಕಾಲಾವಕಾಶ ಕೊಡ್ತಾರೆ ಎರಡು ಪತ್ರಿಕೆ ಕೂಡ ಏನಾಗಿರ್ತಾವೆ ಅಂದ್ರೆ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೋಡ್ರಿ ಪ್ರತಿಯೊಂದು ಪ್ರಶ್ನೆಗೂ ನೀವು ಏನಾದರೂ ತಪ್ಪು ಉತ್ತರಗಳನ್ನು ಕೊಟ್ಟರೆ ನೆಗೆಟಿವ್ ಅಂಕಗಳಿರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಷ್ಟು ನೆಗೆಟಿವ್ ಅಂಕಗಳಿರುತ್ತೆ ಅಂದ್ರೆ ಆ ಪ್ರಶ್ನೆಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರೋ ಅದರ ನಾಲ್ಕನೇ ಒಂದು ಭಾಗದಷ್ಟು ಈಗ ನೂರು ಪ್ರಶ್ನೆಗಳಿದ್ದು ಮುನ್ನೂರು ಅಂಕಗಳಿದ್ರೆ ಒಂದು ಪ್ರಶ್ನೆಗೆ ಮೂರು ಅಂಕ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ನೆಗೆಟಿವ್ ಮಾರ್ಕ್ ಅನ್ನ ತೆಗೆದುಕೊಂಡಾಗ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಅನ್ನ ಕಡಿತ ಮಾಡಲಾಗುತ್ತೆ ಹಾಗಾಗಿ ನೋಡ್ರಿ ನೀವು ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಉತ್ತರಿಸಿ ಯಾಕಂದ್ರೆ ತಪ್ಪಾದ ಉತ್ತರಗಳನ್ನ ಕೊಟ್ರೆ ಋಣಾತ್ಮಕ ಅಂಕವಿರುತ್ತದೆ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ಅರ್ಹತೆ ಹೊಂದಲು ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಪಕ್ಷ ಶೇಕಡ ಮೂವತ್ತರ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ ಜೊತೆಗೆ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮವನ್ನು ಈ ಅಧಿಸೂಚನೆಯ ಕೊಣೆಯಲ್ಲಿ ತೋರಿಸಲಾಗುತ್ತದೆ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮಾತ್ರ ಇರುತ್ತವೆ ಹಾಗೂ ಕನ್ನಡ ಭಾಷೆಯಲ್ಲಿನ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಏನಿರುತ್ತಲ್ಲ ಎರಡು ಭಾಷೆಯಲ್ಲಿರುತ್ತೆ ಕನ್ನಡ ಮತ್ತೆ ಆಂಗ್ಲ ಭಾಷೆಯಲ್ಲಿರುತ್ತೆ ಇರುತ್ತೆ ಇನ್ ಕೇಸ್ ನೋಡ್ರಿ ಕನ್ನಡದಲ್ಲಿ ಏನಾದರೂ ಭಾಷಾಂತರ ದೋಷ ಇದ್ರೆ ನೀವು ಆಂಗ್ಲ ಭಾಷೆ ಅಥವಾ ಇಂಗ್ಲೀಷಲ್ಲಿರುವಂಥ ಇರುವಂತಹ ನೋಡಿಕೊಂಡು ಕ್ಲಾರಿಫೈನ ಮಾಡ್ಕೋಬೇಕು ಸೊ ಈ ಒಂದು ನೇಮಕಾತಿನ ಯಾವ ಥರನಾಗಿ ಮಾಡ್ತಾರೆ ಅಂದ್ರೆ ಒಂದು ಒ ಎಮ್ ಆರ್ ಟೈಪ್ ಆದರೂ ಮಾಡ್ಬೋದು ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಅಂದರೆ ಸಿ ಬಿ ಆರ್ ಟಿ ಮೂಲಕ ಆದರೂ ಮಾಡಬಹುದು ಇದರಲ್ಲಿ ಏನಪ್ಪ ಅಂದ್ರೆ ಆಯೋಗ ಏನು ತೀರ್ಮಾನ ತೆಗೆದುಕೊಳ್ಳುತ್ತಲ್ಲ ಅದೇ ಅಂತಿಮವಾಗಿರುತ್ತದೆ ಸೊ ಎರಡೂ ಮಾಡ್ಬೋದು ಅಂದ್ರೆ ಒಂದು ಸಿ ಬಿ ಆರ್ ಟಿನೂ ಮಾಡಬಹುದು ಇಲ್ಲ ಆಫ್ಲೈನ್ ಒ ಎಮ್ ಆರ್ ಟೈಪ್ ಎಕ್ಸಾಮಿನೇಷನ್ಸ್ನಾದ್ರೂ ಕಂಡಕ್ಟ್ ಮಾಡಬಹುದು ಹಾಗಾದ್ರೆ ಈ ಹುದ್ದೆಗಳಿಗೆ ಏನು ಶೈಕ್ಷಣಿಕ ವಿದ್ಯಾರ್ಹತೆ ಇರಬೇಕಂದ್ರೆ ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಬಿ ವಿ ಎಸ್ ಸಿ ಆರ್ ಬಿ ವಿ ಎಸ್ ಸಿ ಆ್ಯಂಡ್ ಎ ಎಚ್ ಅಂದ್ರೆ ನೀವು ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಈ ಒಂದು ಪದವೀಧರ ಆಗಿದ್ರೆ ಇಲ್ಲಿ ಎಲಿಜಿಬಲ್ ಆಗ್ತೀರಾ ಸೊಡ್ರಿ ನೋಡ್ರಿ ಯಾರೆಲ್ಲ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಮತ್ತೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಪದವಿಯನ್ನ ಪಡೆದಿರ್ತಾರೆ ಅವರು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ ಅಥವಾ ಅರ್ಹತೆಯನ್ನ ಹೊಂದರೆ ಜೊತೆಗೆ ನೋಡ್ರಿ ಮಸ್ಟ್ ಹ್ಯಾವ್ ರೆಜಿಸ್ಟರ್ಡ್ ಇನ್ ಕೆ ಆರ್ ಐ ವಿ ಸಿ ಸೊ ಇಲ್ಲಿ ಕೆ ವಿ ಸಿ ಐ ವಿ ಸಿ ಅಂದ್ರೆ ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಥವಾ ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ಅಂತ ಸೊ ನೀವು ಏನ್ ಮಾಡಿರ್ಬೇಕಂದ್ರೆ ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಮತ್ತೆ ಅಥವಾ ಇಂಡಿಯನ್ ವೆಟರ್ನರಿ ಕೌನ್ಸಿಲ್ ಜೊತೆಗೆ ನೀವು ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು ಅಭ್ಯರ್ಥಿಗಳನ್ನು ಅಭ್ಯರ್ಥಿಗಳು ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಮೇಲ್ಕಂಡ ವಿದ್ಯಾರ್ಥಿಯನ್ನು ಹೊಂದಿರಲೇಬೇಕು ಅರ್ಜಿ ಸಲ್ಲಿಸುವಾಗ ಸದರಿ ವಿದ್ಯಾರ್ಥಿಯ ಕಾನ್ವೊಕೇಶನ್ ಅಥವಾ ಪಿ ಡಿ ಸಿಯನ್ನು ಅನ್ನು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ನಿಗದಿಪಡಿಸಿದ ವಿದ್ಯಾರ್ಥಿಯನ್ನು ಹೊಂದಿದ ಹೆಚ್ಚಿನ ವಿದ್ಯಾರ್ಥಿನ ಹೊಂದಿದರೂ ಸಹ ಪರಿಗಣಿಸಲಾಗುವುದಿಲ್ಲ ಸೊ ನಾವು ನೀವು ಇಲ್ಲೇನು ಮಾಡಬೇಕಂದ್ರೆ ಲಾಸ್ಟ್ ಡೇಟ್ ಏನಿದೆಯಲ್ಲ ಅದರೊಳಗೆ ನಿಮ್ಮ ವಿದ್ಯಾರ್ಥಿ ಕಂಪ್ಲೀಟ್ ಆಗಿರಬೇಕು ಈಗ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯಲ್ಲ ಅಷ್ಟೊಳಗೆ ಏನಾಗಿರ್ಬೇಕಂದ್ರೆ ನಿಮ್ಮ ಕಾನ್ವೊಕೇಶನ್ ಅಥವಾ ಪಿ ಡಿ ಸಿ ಸರ್ಟಿಫಿಕೇಟ್ ನಿಮ್ಮ ಕಡೆ ಇರಬೇಕು ಅದನ್ನ ನೀವು ಇಲ್ಲಿ ಏನ್ ಆಯೋಗಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ ಜೊತೆಗೆ ನೋಡಿರಿ ನಿಗದಿತ ವಿದ್ಯಾರ್ಥಿ ಇಲ್ಲದೇ ಇರೋರು ಜೊತೆಗೆ ಏನಪ್ಪ ಅಂದ್ರೆ ಹೆಚ್ಚಿನ ವಿದ್ಯಾರ್ಥಿಯನ್ನು ಕೂಡ ಇದ್ದರೆ ಇವರು ಪರಿಗಣನೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಸೊ ವಯೋಮಿತಿಯನ್ನು ನೋಡೋದಾದ್ರೆ ನೋಡಿರಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷ ಹಾಗಾದ್ರೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ತೊಂಬತ್ತೇಳು ಸಾವಿರದ ಒಂದು ನೂರವರೆಗೂ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸಂಬಳವನ್ನ ಕೊಡ್ತಾ ಹೋಗ್ತಾರೆ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈಗ ನಾವೇನು ಮಾಡೋಣ ಅಂದ್ರೆ ಈ ಒಂದು ವಿದ್ಯಾರ್ಹಿಗೆ ನಿರ್ದಿಷ್ಟ ಪತ್ರಿಕೆ ಮತ್ತೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನು ಸಿಲಬಸ್ ಇದೆ ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಸಿಲೆಬಸ್ ನೋಡ್ರಿ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮವನ್ನು ನೋಡೋದಾದರೆ ಸಾಮಾನ್ಯ ಪತ್ರಿಕೆಯಲ್ಲಿ ಏನ್ ಕೇಳ್ತಾರೆ ಅಂದರೆ ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಭಾರತದ ಇತಿಹಾಸ ಭಾರತದ ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ದೈನಂದಿನ ಗ್ರಹಿಕೆ ವಿಷಯಗಳು ಮತ್ತು ನಿಗದಿಪಡಿಸಲಾದ ಅರ್ಹತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನವನ್ನು ಒಳಗೊಂಡಿರುತ್ತದೆ ಸೊ ಆಲ್ಮೋಸ್ಟ್ ಏನಂದರೆ ನಿಮಗೆ ಕರೆಂಟ್ ಅಫೇರ್ಸ್ ಆಮೇಲೆ ಜನರಲ್ ಸೈನ್ಸ್ ಕರ್ನಾಟಕ ಹಿಸ್ಟ್ರಿ ಆ್ಯಂಡ್ ಜೋಗ್ರಫಿ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಇಂಡಿಯನ್ ಜೋಗ್ರಫಿ ಆ್ಯಂಡ್ ಸೋಷಲ್ ಸೈನ್ಸ್ ಜೊತೆಗೆ ನೋಡ್ರಿ ಮೆಂಟಲ್ ಅಬಿಲಿಟಿ ಜೊತೆಗೆ ಏನಪ್ಪ ಅಂದರೆ ದೈನಂದಿಕ ಗ್ರಹಿಕೆ ವಿಷಯಗಳು ಮತ್ತು ನಿಗದಿಪಡಿಸಲಾದ ಅರ್ಹತೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಾಯೋಗಿಕ ಜ್ಞಾನದ ಜ್ಞಾನವನ್ನು ಇಲ್ಲಿ ಒಳಗೊಂಡಿರುತ್ತದೆ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ನಿರ್ದಿಷ್ಟ ಪರೀಕ್ಷೆಯಲ್ಲಿ ಫಸ್ಟ್ ಯೂನಿಟ್ ಜನರಲ್ ಇರುತ್ತೆ ಸೆಕೆಂಡ್ ಅಲ್ಲಿ ಲೈವ್ ಸ್ಟಾಕ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ ಅಲ್ಲಿ ಹ್ಯಾನಿಮಲ್ ನ್ಯೂಟ್ರಿಷನ್ಸ್ ಬಗ್ಗೆ ಇರುತ್ತೆ ಫೋರ್ತ್ ಯೂನಿಟ್ ಬಂದು ಅನಿಮಲ್ ಬ್ರೀಡಿಂಗ್ ಆ್ಯಂಡ್ ಜೆನೆಟಿಕ್ಸ್ ಇರುತ್ತೆ ಫಿಫ್ತ್ ಬಂದು ವೆಟರ್ನರಿ ಅನಾಟಮಿ ಫಿಸಿಯಾಲಜಿ ಆ್ಯಂಡ್ ಬಯೋಕೆಮಿಸ್ಟ್ರಿ ಇರುತ್ತೆ ಸಿಕ್ಸ್ತ್ ಯೂನಿಟ್ ಬಂದು ವೆಟರ್ನರಿ ಮೈಕ್ರೋಬಯಾಲಜಿ ಪ್ಯಾಥಾಲಜಿ ಪ್ಯಾರಾಸೈಟಾಲಜಿ ಆ್ಯಂಡ್ ಫಾರ್ಮಾಲ್ ಫಾರ್ಮಾಕೋಲಜಿ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ ನೆಕ್ಸ್ಟ್ ಯೂನಿಟ್ ಸೆವೆನಲ್ಲಿ ವೆಟರ್ನರಿ ಎಪಿಡೆಮಿಯಾಲಜಿ ಮತ್ತು ಪಬ್ಲಿಕ್ ಹೆಲ್ತ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಯೂನಿಟ್ ಏಯ್ಟ್ ಬಂದು ವೆಟರ್ನರಿ ಮೆಡಿಸಿನ್ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಯೂನಿಟ್ ನೈನ್ ಬಂದು ವೆಟರ್ನರಿ ಗೈನಕಾಲಜಿ ಮತ್ತು ಒಪ್ಸೆಸ್ಟಿಕ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾರೆ ಟೆಂತ್ ಯೂನಿಟ್ ಮೇಲೆ ನಿಮಗೆ ವೆಟರ್ನರಿ ಸರ್ಜರಿ ಆ್ಯಂಡ್ ರೇಡಿಯಾಲಜಿ ಮೇಲೆ ಕ್ವಶನ್ಸನ್ನು ಕೇಳ್ತಾರೆ ಲೆವೆಂತ್ ಯೂನಿಟ್ ಮೇಲೆ ನೋಡಿರಿ ನಿಮಗೆ ಲೈಫ್ ಸ್ಟಾಕ್ ಪ್ರೊಡಕ್ಷನ್ ಟೆಕ್ನಾಲಜಿ ಟ್ವೆಲ್ತ್ ಬಂದು ವೆಟರ್ನರಿ ಎಕ್ಸ್ಟೆನ್ಷನ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ಮೇಲೆ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ ಇದಿಷ್ಟು ಅನ್ನು ಕೂಡ ಇಲ್ಲಿ ಮೆನ್ಷನನ್ನು ಮಾಡಿದ್ದಾರೆ ಸೊ ಇದು ಏನಂದರೆ ಕೆ ಪಿ ಎಸ್ಸಿಯಿಂದ ಬಂದಿರುವಂಥ ಹೊಸ ನೇಮಕಾತಿ ಬಗ್ಗೆ ಇರುವಂಥ ಮಾಹಿತಿ ಇನ್ ಕೇಸ್ ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ ಪಿ ಡಿ ಎಫ್ ಲಿಂಕನ್ನು ಕೊಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿ ಡಿ ಎಫ್ ನೋಡೋಣಾಗುತ್ತೆ ಅಲ್ಲಿ ನಿಮ್ಮ ಡೌಟ್ಸನ್ನು ನೀವು ಕ್ಲಿಯರ್ ಮಾಡ್ಕೋಬಹುದು ಇದೇ ಥರ ಅಂತ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ರೀ ಉದ್ಯೋಗ ವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು